ನಿನ್ನೆ ತಾವು ಮಾಧ್ಯಮದರ ಮುಂದೆ ಹೇಳಿದ ಪ್ರಕಾರ ದಸರಾ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ತಾವು ಬಂದಿದ್ದೀರಿ ಮಾಧ್ಯಮದವರೆಲ್ಲರೂ ಅವಾಗ ನಾನು ಹೇಳಿಕೆ ಕೊಟ್ಟಿದ್ದೆ. ಆದರೆ ಇವತ್ತು ಕೂಡ ಬೆಳಗ್ಗೆ ನಾನು ಮೇಲಾಧಿಕಾರಿಗಳಿಗೆ ನಾನೇ ಸ್ವತಃ ಫೋನ್ ಮಾಡಿ ಇದನ್ನು ಮಾಧ್ಯಮದ ಮುಖಾಂತರ ಇವತ್ತು ಪೇಪರ್ನಲ್ಲಿ ಟಿ ವಿಯಲ್ಲಿ ಬರ್ತಕ್ಕಂಥದ್ದು ನೋಡಿ ನೀವು ಸ್ವಯಂ ಪ್ರೇರಣೆಯಿಂದ ನೀವು ನಾನೇ ನಿಮ್ಮ ಆಫೀಸ್ಗೆ ತೊಗೊಂಡು ಬಂದು ಅದು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಆದರೂ ಕೂಡ ಇಲ್ಲ ಸರ್ ಅವ್ರು ನಾವು ಬರ್ತೀವಿ ಅಂತಂದ್ರೆ ಬಂದುಬಿಡ್ರಿ ಅಂಥೇಳಿ ಅವ್ರನ್ನ ಮನಸ್ಪೂರ್ವಕವಾಗಿ ಅವ್ರನ್ನ ಹೃದಯಪೂರ್ವಕವಾಗಿ ಅವ್ರನ್ನ ಕರೆಸಿ ಇದನ್ನು ನನ್ನ ಬಳಿ ಇರತಕ್ಕಂಥ ವಸ್ತು ಇದೇನು ಆ ಹುಲಿ ಉಗುರು ಅಂತಕ್ಕಂಥದ್ದು ಏನು ನನ್ನ ಹತ್ರ ಇತ್ತು ನಾನು ನಿನ್ನೆ ಕೂಡ ನಾನು ಹೇಳಿದೆ ಅದು ಡೂಪ್ಲಿಕೇಟ್ ಇದೆ ಅನ್ನೋತಕ್ಕಂಥದ್ದು ನನಗೆ ಮನವರಿಕೆ ಆಗಿತ್ತು. ಆದರೆ ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡಬೇಕು ಅಂಥೇಳಿ ಇವತ್ತು ಅವ್ರಿಗೆ ಕರೆಸಿದ್ದೀನಿ. ಅವರೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅದನ್ನು ಕನ್ಫರ್ಮ್ ಕೂಡ ನಾನು ಮಾಡಿಕೊಂಡ ನಂತರ ಸ್ವಯಂ ಪ್ರೇರಣೆಯಿಂದ ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಇದು ಡೂಪ್ಲಿಕೇಟ್ ಅದ. ಮತ್ತೊಮ್ಮೆ ನಾನು ಪರಿಶೀಲನೆ ನೀವು ಮಾಧ್ಯಮದಲ್ಲಿ ನೋಡಿದ ನಂತರ ನಾನು ಕೂಡ ಅದನ್ನು ಯಾರ್ಯಾರಿಗೆ ಉನ್ನತ ಮಟ್ಟದಲ್ಲಿ ನಾನು ತೋರಿಸ್ಬೇಕು ಅವ್ರಿಗೆ ನಾನು ಕೇಳಿದಾಗ ಇದು ಡೂಪ್ಲಿಕೇಟ್ ಅದ ಅಂತಕ್ಕಂಥದ್ದು ನನಗೆ ಗೊತ್ತಾದ ನಂತರ ಅದು ನಾನೇ ಹಿಂದೆ ಏನೋ ರಾಜ ಮಹಾರಾಜರ ಕಾಲದಲ್ಲಿ ಹಾಕ್ತಿದ್ರು ಅದನ್ನೆಲ್ಲ ನೋಡಿ ನಮ್ಮ ಏನೋ ವಾಸ್ತು ಪ್ರಕಾರ ಹಾಕ್ಬೇಕು ಅಂತಕ್ಕಂಥ ಒಂದು ಇದರಲಿಂದ ಹತ್ತು 11 ವರ್ಷದಿಂದ ನಾನು ತೊಗೊಂಡಿದ್ದೆ. ಅದನ್ನು ಅದು ತೊಗೊಂಡು ನನ್ನ ಮಗ ಹಾಕ್ಕೊಂಡಿದ್ದೆ ಒಂದು ದಿವಸ ಅದು ಹಾಕ್ಕೊಂಡ ನಂತರ ಅದು ಡೂಪ್ಲಿಕೇಟ್ ಅದೊಂದು ಗೊತ್ತಾದ ನಂತರ ಅದನ್ನು ತೆಗೆದಿಟ್ಟಿದ್ದೆವು. ಇವತ್ತು ನೀವು ಮಾಧ್ಯಮದವರು ಇಡೀ ರಾಜ್ಯದಾಗ ದೇಶದಾಗ ಸುದ್ದಿ ಹೊಡೆದು ಬಿಟ್ರಿ ಅದಕ್ಕೆ ತಂದು ಅಧಿಕಾರಿಗಳಿಗೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ವಿ. ಅಲ್ಲ ಮೇಲ್ನೋಟಕ್ಕೆ ನನ್ನ ಬಳಿ ಇರ್ತಕ್ಕಂಥದ್ದು ನಾನು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಈಗ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ವೆಟರ್ನರಿ ಹಾಸ್ಪಿಟಲ್ ಡಾಕ್ಟ್ರು ಕೂಡ ಬರಬೇಕು. ಅದನ್ನು ಗೋಲ್ಡಲ್ಲಿ ನಾವು ಮಾಡಿದ್ದೀವಿ ಹಿಂದೆ ಅದು ಗೋಲ್ಡ್ ತೆಗಿಬೇಕಂತ ತೆಗೆದು ಅವ್ರು ಡಾಕ್ಟರ್ ಬಂದ ನಂತರ ಅವರು ಅಧಿಕಾರಿಗಳು ತಾವ್ರಿಗೇನು ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರಿಗೆ ತಮಗೆ ಸುದ್ದಿ ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗಂತೂ 100 ಕ್ಕೆ 110% ಅದನ್ನು ಕನ್ಫರ್ಮ್ ಮಾಡ್ಕೊಂಡೀನಿ. ಅವ್ರಿಗೆ ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಹೇಳಿ ಮತ್ತು ಅಧಿಕಾರಿಗಳು ಏನು ಸೂಚನೆ ಕೊಡ್ತಾರೋ ಆ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ. ಎರಡನೇ ಮಾತಿಲ್ಲ. ಯಾವಾಗಲೂ ಕಾಯ್ದೆ ಕಾನೂನು ನಮ್ಮ ಕೈಯಲ್ಲಿ ನಾವು ಯಾವಾಗಲೂ ತೊಗೊಂಡಿಲ್ಲ ಹಿಂದೂ ತೊಗೊಂಡಿಲ್ಲ ಮುಂದೂ ತೊಗೊಳಂಗಿಲ್ಲ. ಅದಕ್ಕೆ ಸಂಪೂರ್ಣ ಅವರಿಗೆ ಸಹಕಾರ ನಾವು ಕೊಡ್ತೀವಿ. ಅಲ್ಲ ಅದನ್ನು ಅದಕ್ಕೆ ಈಗ ಅವರು ಅದನ್ನು ಅವ್ರು ಹೇಳಬೇಕು ಅದನ್ನು ನನಗೆ ಗೊತ್ತಿಲ್ಲ. ಯಾರೋ ಬೀದಿಯಲ್ಲಿ ಮಾರ್ಕೋತ್ ಬರೋರು ಅವ್ರೇನು ಸಿದ್ಧಾಟಿಗೆ ಆಟ ಆಡೋರು ಬಂದಿರ್ತಾರಲ್ಲ ಅವ್ರ ಕಡೆಯಿಂದ ನಾನು ತೊಗೊಂಡಿದ್ದದ್ದು ಅವೇನೋ ಇಲ್ಲ ಬಾಬಾ ಇದು ತೊಗೋಬೇಕು ಹಂಗೆ ಹಿಂಗೆ ಅಂತಂದ ಬೇಡಪ್ಪ ಅಂತಂದೆ. ನಾ ಎಲ್ಲ ಕೂಡ 200-250 ರೂಪಾಯಿ ಕೊಟ್ಟಿನಿ ಅದಕ್ಕೆ ಹತ್ತು 11 ವರ್ಷ. ಅದು 250 ಈ ರಾಜ್ಯದ ಹೊಸ ಸುದ್ದಿ ಹೊಡೆಯಕತ್ತಿರೋ ಎಲ್ಲರೂ ನಿಮ್ಗೆಲ್ಲರಿಗೆ ಧನ್ಯವಾದಗಳು. ಅದು ಡೂಪ್ಲಿಕೇಟ್ ಅದ. ಅದು ಡೂಪ್ಲಿಕೇಟ್ ಅನ್ನೋದು ನನಗೆ ಕನ್ಫರ್ಮ್ ಆಗ್ಯದ. ಅವ್ರ ಅಧಿಕಾರಿಗಳು ಏನು ಅದನ್ನು ಸೂಚನೆ ಕೊಡ್ತಾರೆ ಅದ್ರ ಮ್ಯಾಗ ಇದು ಮಾಡಿ. ಅಲ್ಲ ನಾವೇ ಒರಿಜಿನಲ್ ಅದೇವಿ ರೀ. ಹುಲಿ ಉಗುರು ತೊಗೊಳೋದು ಅವಶ್ಯಕತೆನೇ ಇಲ್ಲಲ್ಲ. ಹುಲಿ ಉಗುರು ತೊಗೊಳೋದೇನೋ ಅವಶ್ಯಕತೆ. ನಾವೇ ಹುಲಿ ಉಗುರು ಮುಂದೆ ಹುಲಿ ಉಗುರಾಗಿ ತೊಗೋಬೇಕು. ಅದೇನೋ ನಾವು ವಾಸ್ತು ಪ್ರಕಾರ ಹಿಂದೆ ರಾಜ ಮಹಾರಾಜಗಳು ನೋಡ್ತೀರಿ ನೀವು ಎಲ್ಲ ಹುಲಿ ಚರ್ಮ ಹಾಕ್ಕೊಂಡು ಕೂತಿರ್ತಾರೆ. ಈಗ ಗುರುಜಿಯ ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಭಾಳ ಮಂದಿ ಶ್ರೀಗಳ ಬಳಿ ಹೋಗಿರ್ತೀವಿ. ಹಿಂದಿತ್ತದು ಏನೋ ಈಗ ಅಧಿಕಾರಿಗಳು ಒಂದು ಮಾತು ಹೇಳಿದರು ಏನೋ ಅದು ಹಿಂದೆ 1972 ಒಂದು ಕಾಯ್ದೆ ಚೇಂಜ್ ಆಗ್ಯದ ಅಂತ ಹೇಳಿದ್ರು. ಈಗ ನನಗೆ ಅದು ಚೇಂಜ್ ಆಗಿದ್ದು ನನಗೆ ಗೊತ್ತಿಲ್ಲ. ಯಾಕಂದರೆ ಅದ್ರ ಬಗ್ಗೆ ನಾವು ಹೆಚ್ಚು ಅದನ್ನು ಸ್ಟಡಿನೇ ಮಾಡಿಲ್ಲ. ಆದರೆ ನನಗೆ ಗೊತ್ತಿದ್ದಿಲ್ಲ. ಇವತ್ತು ಅದು ಗೊತ್ತಾಯಿತು. ಅದಕ್ಕೆ ಅದನ್ನು ಹಿಂದೆ ನಾವು ಈ ಮೈಸೂರಿನಲ್ಲಿ ನೋಡಿದ್ದೆವು. ಇಲ್ಲಿ ನಮ್ಮ ಇಂಡಿಯೊಳಗೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ನೋಡಿದ್ದೆವು. ಆಮೇಲೆ ಇಲ್ಲಿ ಗುಲ್ಬರ್ಗದಲ್ಲಿ ನೋಡಿದ್ದೆ. ಅದು ಇತ್ತು ಅದು. ಆದರೆ ಇವತ್ತು ಅದನ್ನು ಕನ್ಫರ್ಮ್ ಆಯಿತು. ಅದನ್ನೆಲ್ಲ ಬ್ಯಾನ್ ಆಗಿದೆ ಸರ್ಕಾರ ಅನ್ನೋದು. ಅದಕ್ಕೆ ಅದನ್ನು ಮನವರಿಕೆ ಮಾಡಿಕೊಂಡು ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರ ಈ ಸಲಹೆ ಮೇರೆಗೆ ನಾನು ಮುಂದೆ ಸಾಕು.